ವೀಕ್ಷಕರೇ, ಇವನು ಇರೋದೇ ಹೀಗೆ, ಯಾರಿರೋದೇ ಹೀಗೆ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ನೋಡಿ ಸ್ವಾಮಿ, ಇವನು ಇರೋದೇ ಹೀಗೆ ಅನ್ನೋ ಒಂದು ಸಿನಿಮಾ ಟೈಟಲ್ ಜೊತೆಗೆ ಒಂದೆರಡು ದಿನಗಳಲ್ಲಿ ಒಂದು ಸಿನಿಮಾ ಬರ್ತಾ ಇದೆ. ಆ ಸಿನಿಮಾದಲ್ಲಿ ಪಂಚಭಾಷಾ ನಟಿ ಅಂತಾನೆ ಹೇಳ್ಬೋದು ನಿಮ್ಮನ್ನ, ಚತುರ್ಭಾಷೆ. ಓಕೆ, ಸೊ ಧನ್ಯ ಬಾಲಕೃಷ್ಣ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಸಿನಿಮಾ ಬಗ್ಗೆ ಸೊ ಹರಟೆ ಹೊಡ್ಕೊಂಡು ಹೋಗೋಣ. ಮೇಡಮ್ ಹೇಳಿ, ನಿಮ್ಮ ಒಂದು ಸಿನಿಮಾ ನಾನು ಫಸ್ಟ್ ನೋಡಿದಾಗ ತೆಲುಗುನಲ್ಲಿ ತುಂಬಾ ಹೆಸರು ಮಾಡಿದ್ರೆ ನಾನು ಮೋಸ್ಟ್ ತೆಲುಗುವ್ರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೀವು ಮೈಸೂರವರು, ನಮ್ಮ ಕರ್ನಾಟಕದವರು ಅಂತ ಬಹಳ ಖುಷಿ ಆಯ್ತು. ಸೊ ಅದ್ರ ಬಗ್ಗೆ ಫಸ್ಟ್ ಹೇಳಿ ಮೇಡಮ್. ಆಕ್ಚುಲಿ ನಾನು ಕನ್ನಡದವಳೆ, ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ಲ ಬೆಂಗಳೂರೆ. ನಮ್ಮ ತಂದೆ ಅವರು ಅವ್ರ ಸೈಡ್ ಎಲ್ಲರೂ ಮೈಸೂರು, ತಾಯಿಯವರೆಲ್ಲ ಬೆಂಗಳೂರೆ. ಸೊ ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ. ಫಸ್ಟ್ ಶುರು ಮಾಡಿದ್ದು ಆಕ್ಟಿಂಗ್ ಪರಂಗ ಅಂದ್ರೆ ನಾನು ನಾಟಕಗಳೆಲ್ಲ ಮಾಡ್ತಿದ್ದೆ. ಸೊ ನಾಟಕಗಳು ಮಾಡಕ್ ಶುರು ಮಾಡಿ ಹಂಗಿಂದ ಮಾಡ್ಲಿಂಗ್ ಕರಿಯರ್ನ ಶುರು ಮಾಡಿಕೊಂಡೆ. ಅಲ್ಲಿ ಆ್ಯಡ್ ಶೂಟ್ಸ್ ಅದೆಲ್ಲ ಮಾಡ್ತಾ ಡೈರೆಕ್ಟರ್ ಮುರುಘದಾಸ್ ಅವರು ನನ್ನ ನೋಡಿದ್ರು. ಅವರ ಆಡಿಷನ್ಗೆ, ಫಸ್ಟ್ ಆಡಿಷನ್ಗೆ ಕರೆದ್ರು. ಸೆವೆಂತ್ ಸೆನ್ಸ್ ಅಂತ ಒಂದು ಸಿನಿಮಾ, ಅವರು ಸೂರ್ಯ ಆ್ಯಂಡ್ ಶ್ರುತಿ ಹಾಸನ್ ಅವ್ರ ಜೊತೆ ಒಂದು ಒಂದು ಒಳ್ಳೆ ಒಂದು ಪ್ರಮುಖ ಪಾತ್ರದಲ್ಲಿ ನನಗೆ ಆಡಿಷನ್ ಮಾಡೋಕ್ಕೆ ಕರೆದ್ರು. ಆ್ಯಂಡ್ ಅಲ್ಲಿಂದ ಆ್ಯಕ್ಚುಲಿ ನನ್ನ ಕೆರಿಯರ್ ಟಿಕ್ ಆಫ್ ಆಗಿದ್ದು. ಸೊ ಮುರುಘದಾಸ್ ಸರ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಸೊ ನಾವು ಅಲ್ಲಿಂದ ಶುರು ಮಾಡಿದ್ರಿಂದ ಮೋಸ್ಟ್ಲಿ ನಂಗೆ ಅಲ್ಲೇ ತುಂಬ ವರ್ಕ್ ಬರೋಕ್ಕೆ ಶುರುವಾಯಿತು. ಅದು ಸೆವೆನ್ ಸೆನ್ಸ್ ತೆಲುಗುನಲ್ಲೂ ಓಡಿದ್ರಿಂದ ತೆಲುಗುನಲ್ಲೂ ತುಂಬ ಆಫರ್ಸ್ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ಕನ್ನಡದಲ್ಲಿ ಮಾಡಬೇಕು ಅಂತ ತುಂಬ 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 ಆಸೆ. ಬಟ್ ಅದೇನೋ ಕರೆಕ್ಟಾಗಿ ಟೈಮು ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಆ ಥರ ಒಂದು ಟೈಮಲ್ಲಿ ನನಗೆ ಇದು ಸಾರ್ವಜನಿಕರಿಗೆ ಸುವರ್ಣ ಅವಕಾಶ ಅಂತ ರಿಷಿಯವ್ರ ಜೊತೆ ಇನ್ನೊಂದು ಸಿನಿಮಾ ಬಂತು. ಸೊ ಅದರಿಂದ ಶುರು ಆಯಿತು. ಸೊ ಫ್ರಮ್ ದೇರ್ ಆ್ಯಕ್ಚುಲಿ ನಾನು ಕನ್ನಡದಲ್ಲಿ ಮಾಡಬೇಕು ಅಂದರೆ ತುಂಬ ಒಂಥರ ಬೆಸ್ಟ್ ಸ್ಕ್ರಿಪ್ಟ್ಸ್ನ ಚೂಸ್ ಮಾಡಿ ಮಾಡಬೇಕು ಅಂತ ನಂಗೆ ತುಂಬ ಆಸೆ. ಯಾಕಂದರೆ ನನಗೆ ನಾನು ಯೋಚಿಸೋದು ಕನ್ನಡದಲ್ಲಿ, ಸೊ ನಂಗೆ ಆ ಲ್ಯಾಂಗ್ವೇಜ್ ಮೇಲೆ ಸ್ವಲ್ಪ ಗ್ರಿಪ್ ಇರೋದ್ರಿಂದ ನಾನು ಇನ್ನೂ ಸ್ವಲ್ಪ ಪುಷ್ ಮಾಡ್ಬೋದು, ಇನ್ನೂ ಸ್ವಲ್ಪ ಒಂಚೂರು ನನ್ನ ನಾನೇ ಚಾಲೆಂಜ್ ಮಾಡ್ಕೋಬೋದು ಅಂತ ಒಂದು ಆಸೆ. ಸೊ ಐ ಲೈಕ್ ಟು ಚೂಸ್ ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್ ಸ್ಕ್ರಿಪ್ಟ್ಸ್. ನೀವು ಹೇಳಿದ್ರಲ್ಲ ತುಂಬ ಚೂಸಿ ಅಂತ ಹೇಳಿದ್ರಲ್ಲ, ಈ ಸಿನಿಮಾನ ನೀವು ಚೂಸ್ ಮಾಡ್ಕೊಳಕ್ಕೆ ಏನು ಕಾರಣ? ಈ ಸಿನಿಮಾನ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋ ಪಾತ್ರ ಅಷ್ಟು ಒಂದು 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 ಇಂಟೆನ್ಸ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಅದು ಎಷ್ಟು ಮಟ್ಟಿಗೆ ನಾನು ಹೇಳಬೇಕು ಹೇಳಬಾರ್ದು ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾ ನಿಮಗೆಲ್ರಿಗೂ ಗೊತ್ತಿರೋ ಹಂಗೆ ಮಾನಸಿಕ ರೋಗ ಅಂದರೆ ಡಿಪ್ರೆಷನ್ ಅಂತ ಏನಿದೆ ಅದ್ರ ಬಗ್ಗೆ ನಾವು ಹ್ಯಾಂಡಲ್ ಮಾಡೋವಂಥ ಒಂದು ಟಾಪಿಕ್ಕು ಈ ಸಿನಿಮಾದಲ್ಲಿ. ಸೊ ಏನೂ ಇಲ್ಲ, ಒಂದು ಸಿಂಪಲ್ ಲೈನಲ್ಲಿ ಒಬ್ಬ ಹುಡುಗಂಗೆ ಲವ್ ಫೇಲ್ಯೂರ್ ಆಗಿ ಮನಸ್ಸು ನೊಂದಿ ಅವ್ನ ಲೈಫಲ್ಲಿ ಇನ್ನೇನು ಬೇಡ ಅಂತ ಅನ್ಸ್ಕೊಂಡಾಗ ಅವ್ನು ಡಿಪ್ರೆಷನ್ ಒಳಗೆ ಹೋಗ್ತಾನೆ. ಆ ಡಿಪ್ರೆಷನ್ನು ಆ ಮಾನಸಿಕ ರೋಗವನ್ನು ಹೆಂಗೆ ಅವನು ಫೈಟ್ ಮಾಡಿ ಆಚೆ ಬರ್ತಾನೆ, ಅದರಲ್ಲಿ ಹೆಂಗೆ ಜಯಿಸ್ತಾನೆ ಅನ್ನೋದು ಸಿನಿಮಾ. ಸೊ ಈ ಒಂದು ಜರ್ನಿನಲ್ಲಿ ಅವನು ಭೇಟಿಯಾಗುವಂಥ ಪಾತ್ರಗಳಲ್ಲಿ ನಾನು ಒಬ್ಬಳು. ಸೊ ನಂದು ಎಲ್ಲರ ಲೈಫಲ್ಲೂ ಒಂದು ಕತೆ ಇರುತ್ತೆ ಅಂದರೆ ನಿಮ್ಗೊಂದು ಬ್ಯಾಕ್ ಸ್ಟೋರಿ ಇದೆ, ನನಗೊಂದು ಬ್ಯಾಕ್ ಸ್ಟೋರಿ ಇದೆ. ಸೊ ಎಲ್ಲ ಕ್ಯಾರೆಕ್ಟರ್ಗೂ ನಮ್ಮ ಡೈರೆಕ್ಟರಾದ ಇಸ್ಲಾವುದ್ದೀನ್ ಅವರು ಎಲ್ಲ ಪಾತ್ರಕ್ಕೂ ಒಂದು ಬ್ಯಾಕ್ ಸ್ಟೋರಿ ಕೊಟ್ಟಿದ್ದಾರೆ. ಯೂಶ್ವಲಿ ಹೀರೋಗೆ ಮಾತ್ರ ಕೊಟ್ಟೋಂಗೆ ಮಾಡೋ ಅದಲ್ಲದೆ ಹೀರೋಯಿನ್ಗೂ ಬೇರೆ ಎಲ್ಲ ಪಾತ್ರ, ನಾನು ಹೀರೋ ಅಂತ ಹೀರೋಯಿನ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಒಂದು ಪ್ರಮುಖ ಪಾತ್ರವನ್ನು ಇದರಲ್ಲಿ ಮಾಡಿದ್ದಾರೆ. ಸೊ ಏಳು ಕ್ಯಾರೆಕ್ಟರು, ಇದನ್ನು ಏನಂತಾರೆ ಇಂಗ್ಲೀಷಲ್ಲಿ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂದರೆ ನಾವು ಒಂದು ಕಾಲದಲ್ಲಿ ನಾವು ಮಲ್ಟಿಪಲ್ ಪರ್ಸನಾಲಿಟಿ ಅಂತ ಹೇಳ್ತೀವಲ್ಲ, ಈ ಚಂದ್ರಮುಖಿ ಸಿನಿಮಾನಲ್ಲಿ ನಾವು ನೋಡಿರೋದು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಥರ ಆಗ್ತಾರೆ. ಆ ಥರ ಒಂದು 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 ವ್ಯಕ್ತಿತ್ವ ಇರುವಂತಹ ಒಬ್ಬಳು ಹುಡುಗಿ. ಅವಳಿಗೆ ಅಂದರೆ ನಮ್ಮ ಲೈಫಲ್ಲಿ ದೊಡ್ಡ ಒಂದು ಆಘಾತವನ್ನು ನಾವು ಫೇಸ್ ಮಾಡಿದಾಗ ಆ ಸೈಡ್ ಆಫ್ ನಮ್ಮ ಬ್ರೈನು ಅದು ಕಂಪ್ಲೀಟಾಗಿ ಮರೆಸ್ಬಿಡುತ್ತೆ, ಅದು ನಮ್ಮ ಡಿಫೆನ್ಸ್ಗೋಸ್ಕರ. ಸೊ ಆ ಒಂದು ಕೆಟ್ಟ ಒಂದು ಒಂದು ಇನ್ಸಿಡೆಂಟು ನಮ್ಮ ಲೈಫಲ್ಲಿ ಕಾಣಿಸ್ಕೋಬಾರ್ದು ಅಂತ ಅದೊಂದು ಅದು ಫುಲ್ಲಾಗಿ ಅದನ್ನು ಮರ್ಜ್ ಮಾಡಿ ಬೇರೆ ಒಂದು ಪರ್ಸನಾಲಿಟಿ ಒಂದು ವ್ಯಕ್ತಿತ್ವನ ಅವರು ಇದು ಮಾಡ್ಕೋತಾರೆ, ರೂಪಿಸ್ಕೋತಾರೆ. ಸೊ ಇವಳಿಗೆ ಈ ಒಂದು ಮಲ್ಟಿಪಲ್ ಪರ್ಸನಾಲಿಟೀಸು ಅವಾಗವಾಗ ಎರಡೇ ಥರ ಬರ್ತಾನೇ ಇರುತ್ತೆ. ಅವಳು ಹಳೇ ಒಂದು ವ್ಯಕ್ತಿತ್ವನ ತೋರಿಸುತ್ತೆ, ಸಡನ್ನಾಗಿ ಅವಳು ಹೊಸ ಒಂದು ವ್ಯಕ್ತಿತ್ವ ಏನಿದೆ ಅದು ಒಂಥರ ಆಚೆ ತೋರಿಸ್ಕೊ. ಸೊ ಇದು ಅವಳ ಆ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಏನಿದೆ ಅದು ಇವಳ ಒಂದು ಕ್ಯಾರೆಕ್ಟರ್. ಬಟ್ ನೀವೇನಾದ್ರೂ ನಂಗೆ ಅರ್ಥ ಆಗಿಲ್ಲ ಸಿನಿಮಾ ನೋಡ್ತೀನಿ. ಏನಿಲ್ಲ, ನಮ್ ಲೈಫ್ ಅಲ್ಲಿ ಏನಾದ್ರೂ ಒಂದು ಬ್ಯಾಡ್ ಇನ್ಸಿಡೆಂಟ್ ಅನ್ನ ನಾವು ಮರಿತೀವಲ್ಲ ಅಷ್ಟೇ ಅದೇ ಇದು. ಸೊ ಆ ಒಂದು ಬ್ಯಾಡ್ ಪಾತ್ರವನ್ನ ಅವಳು ಮರೆಸಿ ಬೇರೆ ಪಾತ್ರನ ಒಂಥರ ವಹಿಸ್ಕೊತಾಳೆ. ಸೊ ಅದು
ಅಂತ ಒಬ್ಳು ಸ್ಪ್ಲಿಟ್ ಪರ್ಸನಾಲಿಟಿ ಇರೋ ಹುಡುಗಿ ಒಬ್ಬ ಡಿಪ್ರೆಷನ್ ಇರೋ ಹುಡುಗನ್ನ ಮೀಟ್ ಮಾಡಿದ್ರೆ ಹೆಂಗಿರುತ್ತೆ? ಸೊ ಅವರಿಬ್ಬರ ಜರ್ನಿ ಹೆಂಗಿದೆ, ಅವರಿಬ್ಬರು ಹೆಂಗೆ ಹೌ ದೇ ಡೀಲ್ ವಿತ್ ಲೈಫ್ ಅನ್ನೋದು ಕಥೆ. ಸೊ ಇದು ಕೇಳಕ್ಕೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನ ನೋ ಅನ್ನಕ್ಕಾಗುತ್ತಾ? ಸೊ ಆಕ್ಚುಲಿ ನಂಗೆ ರಿಷಿಯವರೇ ಹೇಳಿದ್ದು ಈ ಪಾತ್ರ ಈ ಥರ ಒಂದು ರೋಲ್ ಇದೆ, ಒಂದು ಸಿನಿಮಾ ಇದೆ ಮಾಡ್ತೀಯ ಅಂತ. ಸೊ ಇದನ್ನು ನಾನು ಮಾಡಿದಾಗ ಇಸ್ಲಾ ಅವ್ರಿಗೆ ಒಂದು ಆಡಿಷನ್ ಕಳಿಸ್ದೆ. ನಂಗೆ ತುಂಬ ಮಾಡಬೇಕು ಅಂತ ಆಸೆ ಇತ್ತು. ಸೊ ಇಮಿಡಿಯೇಟ್ಲಿ ಸೆಡ್ ಯೆಸ್ ಟು ಇಟ್. ಅದು ಕಂಟಿನ್ಯೂಸ್ ಆಗಿ ಎರಡನೇ ಸಿನಿಮಾ ಅವ್ರ ಜೊತೆಗೆ ಮಾಡ್ತಾ? ಹಾ, ಅದು ಹಂಗಾಯ್ತು. ಆಕ್ಚುಲಿ ಮಧ್ಯ ಕೋಮಲ್ ಅವ್ರ ಜೊತೆನೂ ಒಂದು ಸಿನಿಮಾ ಮಾಡಿದ್ದೀನಿ 2020 ಅಂತ, ಬಟ್ ಲಕ್ಕಿಲಿ ವಿ ಆರ್ ಡೂಯಿಂಗ್ ಮತ್ತೆ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಅವ್ರ ಜೊತೆ. ಅಂದ್ರೆ ನೆಕ್ಸ್ಟ್ ಇನ್ನು ಸಾಲು ಸಾಲು ಕನ್ನಡ ಸಿನಿಮಾಗಳು ಬರುತ್ತೆ, ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಅಂದ್ರೆ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿರೋ ಡೈರೆಕ್ಟರ್ಸ್ ಎಲ್ಲ ನಾನು ಕೇಳಕ್ ಇಷ್ಟಪಡ್ತೀನಿ, ಅದರ ಒಳ್ಳೆ ಪಾತ್ರ ಇದ್ರೆ ನನ್ನನ್ನ ನೆನಪಿಸ್ಕೊಳ್ಳಿ ಅಂತ.